ಇನ್ನೊಂದು ಬೆಂಗಳೂರು ವಾಹನ ಸವಾರರಿಗೆ ಗುಡ್ ನ್ಯೂಸ್ ಇದೆ ಇನ್ನೂ ಮೂರು ತಿಂಗಳು ವಾಹನ ಸವಾರರಿಗೆ ಟೋಯಿಂಗ್ ಟಾರ್ಚರ್ ಇಲ್ಲ ಸದ್ಯಕ್ಕೆ ಟೋಯಿಂಗ್ ಮಾಡಲ್ವಂತೆ ಅಂದ್ರೆ ನೀವು ನೋ ಪಾರ್ಕಿಂಗ್ ಅಲ್ಲಿ ನಿಲ್ಸಿರ್ತಿರಲ್ಲ ಗಾಡಿಗಳನ್ನ ಅದನ್ನ ಎತ್ಕೊಂಡು ಬರ್ತಾ ಇತ್ತಲ್ಲ ಮೊದಲು ಆ ಟೈಗರ್ ವೆಹಿಕಲ್ ಇನ್ನೂ ಮೂರು ತಿಂಗಳು ಮಾಡಲ್ವಂತೆ ಬೆಂಗಳೂರಿನಲ್ಲಿ ವಾಹನ ಸವಾರರಿಗೆ ಟೋಯಿಂಗ್ ಟಾರ್ಚರ್ ಸದ್ಯಕ್ಕಿಲ್ಲ ಇನ್ನೂ ಮೂರು ತಿಂಗಳು ಇಲ್ವಂತೆ ಟೋಯಿಂಗ್ ಸಮಸ್ಯೆ ಬಗೆಹರಿಸೋದಕ್ಕೆ ಬೃಹತ್ ನಿರ್ಲಕ್ಷ್ಯ ಅಂದ್ರೆ ಬಿ ಬಿ ಅವರ ನಿರ್ಲಕ್ಷ್ಯ ತಿಂಗಳುಗಳೇ ಉರುಳಿದ್ರು ಕೂಡ ಉತ್ತರ ಹುಡುಕದ ರಾಜ್ಯ ಸರ್ಕಾರ ಟೋಯಿಂಗ್ ಸಮಸ್ಯೆ ಬಗೆಹರಿಸಲು ವಿಳಂಬ ಮಾಡ್ತಿರೋದು ಯಾಕೆ ಸರ್ಕಾರದ ವಿಳಂಬ ಧೋರಣೆ ಹಿಂದಿದೆಯಾ ಬೃಹತ್ ಲೆಕ್ಕಾಚಾರ ಅಂತ ಏನದು ಬೃಹತ್ ಲೆಕ್ಕಾಚಾರ ನೋಡೋಣ ಬಿ ಬಿ ಎಂ ಪಿ ಚುನಾವಣೆ ದೃಷ್ಟಿಯಿಂದ ಟೋಯಿಂಗ್ ವಿಚಾರದಲ್ಲಿ ಸೈಲೆಂಟ್ ಆಗಿಬಿಟ್ಟಿದಾರಂತೆ ಈ ಬಿ ಬಿ ಎಂ ಪಿ ಅವರು ಟಾರ್ಚರ್ ಕೊಟ್ಟಿರುವಂಥ ಜನ ಹಿಗ್ಗಾಮುಗ್ಗಾ ಬೈಕೊಂಡು ಹೋಗ್ತಾರಲ್ಲ ಎಲೆಕ್ಷನ್ ಹತ್ರ ಬಂತು ಹಾಗಾಗಿ ಏನಾದ್ರು ಇವರು ಈ ಥರ ಮಾಡ್ತಿದ್ದಾರೆ ಟೋಯಿಂಗ್ ಅಸ್ತ್ರ ಪ್ರಯೋಗ ಮಾಡಿದ್ರೆ ಸಮಸ್ಯೆ ಆಗಬಹುದು ಜನ ಬಿಬಿಎಂಪಿ ವಿರುದ್ಧ ಸಿಡ್ದೇಳ್ಬೋದು ಬೇಸರ ಮಾಡ್ಕೋಬಹುದು ಓಟ್ ಹಾಕದೇ ಇರ್ಬೋದು ಇದರಿಂದ ಬಿ ಬಿ ಎಂ ಪಿ ಚುನಾವಣೆ ವೇಳೆ ಪರಿಣಾಮ ಬೀರಬಹುದು ಸೊ ಹಾಗಾಗಿ ಸದ್ಯಕ್ಕೆ ಟೋಯಿಂಗ್ಗೆ ಕೈ ಹಾಕದಂತೆ ಕೆಲವು ಬೆಂಗಳೂರಿನ ಶಾಸಕರು ಸಲಹೆ ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಹೀಗಾಗಿ ಟೋಯಿಂಗ್ ಸಮಸ್ಯೆಗೆ ಉತ್ತರ ಕಂಡುಕೊಳ್ಳೋದಕ್ಕೆ ಇನ್ನು ಮೇನಾಮೇಷ ಮನಸ್ಸು ಮಾಡಿದ್ರೆ ಹದಿನೈದು ದಿವಸಕ್ಕೆ ಇದಕ್ಕೊಂದು ಪರಿಹಾರ ಸಿಗುತ್ತೆ ನೋ ಪಾರ್ಕಿಂಗ್ ಅಂತಂದರೆ ಐವತ್ತು ಮೀಟರ್ ಇದ್ದಿದ್ದು ನೂರು ಮೀಟರ್ ಮಾಡಿಕೊಂಡು ಏನಾದ್ರು ಮಾಡ್ಬೋದಾಗಿತ್ತು ಬಟ್ ಏನು ಮಾಡ್ತಾ ಇಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನಾಗೇಶ್ ಅವರಿಂದ ಪಡ್ಕೊತೀನಿ ನಾಗೇಶ್ ಇವಾಗ ಇಷ್ಟು ದಿನ ಆದರೂ ಕೂಡ ಟೋಯಿಂಗ್ ಸಮಸ್ಯೆಗೆ ಒಂದು ಪರಿಹಾರ ಕಂಡ್ಕೊಳ್ಳೆ ಇವ್ರ ಕೈಲಾಗ್ತಾ ಇಲ್ಲ ಇಲ್ಲಿ ರಾಜಕೀಯನ ನಿಜವಾಗ್ಲೂ ಕೂಡ ಬಿ ಬಿ ಎಂ ಪಿ ಎಲೆಕ್ಷನ್ ಇಟ್ಕೊಂಡು ಮುಂದಿಟ್ಕೊಂಡು ಈ ತರ ಮಾಡ್ತಾ ಇದ್ದಾರಾ ಅಂತ ಅರವಿಂದ ಕಳೆದ ಮೂರು ತಿಂಗಳ ಹಿಂದೆ ಟೋಯಿಂಗ್ ಸಿಬ್ಬಂದಿ ಮತ್ತೆ ಟ್ರಾಫಿಕ್ ಪೊಲೀಸರ ವಿರುದ್ಧ ತೀವ್ರ ಏನು ಆರೋಪಗಳು ಬಂದವು ಅದರಂತೆ ಸಾರ್ವಜನಿಕರು ಕೂಡ ಟೋಯಿಂಗ್ ಸಿಬ್ಬಂದಿಯಿಂದ ಅವರ ನಿಯಮಗಳು ಮತ್ತು ಅವರು ನಡೆದುಕೊಳ್ಳುವ ರೀತಿಯಿಂದ ತೀವ್ರ ಆಕ್ರೋಶ ಕೂಡ ವ್ಯಕ್ತಪಡಿಸಿದರು ಆ ಸಂದರ್ಭದಲ್ಲಿ ಸರ್ಕಾರನೇ ಮುಂದೆ ಬಂದು ಈಗ ಸದ್ಯಕ್ಕೆ ಟೋಯಿಂಗ್ ಸಿಬ್ಬಂದಿ ಟೋಯಿಂಗ್ ಮಾಡೋದು ಬೇಡ ಅಂತೇಳಿ ನಿಲ್ಲಿಸಿದ್ರು ಅದು ಇದೆಲ್ಲ ನಡೆದು ಸುಮಾರು ಮೂರು ತಿಂಗಳಾದರೂ ಕೂಡ ಇಲ್ಲಿವರೆಗೂ ಕೂಡ ಟೋಯಿಂಗ್ ಮತ್ತು ಏನು ಹೊಸದಾಗಿ ಮಾರ್ಗಸೂಚಿಗಳು ಪ್ರಕಟಣೆ ಮಾಡ್ತೀವಿ ಕೇವಲ ಒಂದು ವಾರಗಳಲ್ಲಿ ಅಂತ ಹೇಳಿದ್ರು ಆದರೂ ಕೂಡ ಮೂರು ತಿಂಗಳಾದರೂ ಕೂಡ ಇಲ್ಲಿವರೆಗೂ ಕೂಡ ಹೊಸ ಮಾರ್ಗಸೂಚಿಗಳು ಕೂಡ ಪ್ರಕಟಣೆ ಮಾಡಿಲ್ಲ ಇಲ್ಲಿವರೆಗೂ ಕೂಡ ಇಲ್ಲಿ ನಗರದಲ್ಲಿ ಟೋಯಿಂಗ್ ಕೂಡ ಮಾಡ್ತಾ ಇಲ್ಲ ಅದಕ್ಕೆ ಪ್ರಮುಖವಾಗಿ ಕಾರಣ ಏನು ಅಂತ ಹುಡುಕ್ತಾ ಹೋದರೆ ಅಧಿಕಾರಿಗಳನ್ನ ಕೇಳಿದ್ರೆ ನಮಗೆ ಸರ್ಕಾರದಿಂದ ಯಾವುದೇ ಗೈಡ್ಲೈನ್ಸ್ ಬಂದಿಲ್ಲ ಗೈಡ್ಲೈನ್ಸ್ ಬಂದ ನಂತರದಲ್ಲಿ ನಾವು ಟೋಯಿಂಗ್ ಮಾಡ್ತೀವಿ ಅಂತಾರೆ ಆದರೆ ಕೆಲವೊಂದು ಹಿರಿಯ ಅಧಿಕಾರಿಗಳ ಮಾಹಿತಿ ಪ್ರಕಾರ ಬೆಂಗಳೂರಿನ ಬಿ ಬಿ ಎಂ ಪಿ ಎಲೆಕ್ಷನ್ ಏನಿದೆ ಬಿ ಬಿ ಎಂ ಪಿ ಎಲೆಕ್ಷನ್ ಏನೇನು ಕೆಲವೇ ತಿಂಗಳುಗಳಿದೆ ಈ ಸಂದರ್ಭದಲ್ಲಿ ಮತ್ತೆ ಏನು ಹೊಸದ ಮಾರ್ಗಸೂಚಿಗಳು ಪ್ರಕಟಣೆ ಮಾಡಿ ಸಾರ್ವಜನಿಕರನ್ನ ಎದುರಾಕೊಳ್ಳೋದು ಬೇಡ ಮತ್ತೆ ಈ ಪಾರ್ಕಿಂಗ್ ವಿಚಾರ ಆಗಿರ್ಬೋದು ಮತ್ತು ಈ ಟೋಯಿಂಗ್ ಮಾಡುವಂಥ ಮಾರ್ಗಸೂಚಿಗಳೇನಿರ್ತವೆ ಅದನ್ನು ಪ್ರಕಟಣೆ ಮಾಡಿದ್ರೆ ಜನ ತಿರುಗಿ ಬೀಳ್ಬೋದು ಅಥವಾ ಎಲ್ಲೋ ಒಂದು ಕಡೆ ಇವು ನಮಗೆ ವಿರೋಧ ಆಗ್ಬೋದು ಅನ್ನೋ ನಿಟ್ಟಿನಲ್ಲಿ ಕೆಲವ ಬೆಂಗಳೂರಿನ ಶಾಸಕರೇ ಸರ್ಕಾರಕ್ಕೆ ಸದ್ಯಕ್ಕೆ ಟೋಯಿಂಗ್ ಮಾಡೋದು ಬೇಡ ಅಂತ ಏನು ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಯಾರೂ ಕೂಡ ಟೋಯಿಂಗ್ ಮಾರ್ಗದರ್ಶಿ ಮಾರ್ಗಸೂಚಿಗಳಿದ್ದಾವೆ ಅದನ್ನು ಪ್ರಕಟ ಮಾಡಕ್ಕೆ ಮುಂದಾಗ್ತಾ ಇಲ್ಲ ಹಾಗಾಗಿ ಅಧಿಕಾರಿಗಳು ಕೂಡ ನಮಗೆ ಮೇ ಸರ್ಕಾರದಿಂದ ಸೂಚನೆ ಬರೋ ತನಕ ನಾವು ಟೋಯಿಂಗ್ ಮಾಡೋದಿಲ್ಲ ಅಂತ ಈಗ ಮಾಹಿತಿ ನೀಡಿರುವಂಥದ್ದು ಅರವಿಂದ್ ಓಕೆ ಥ್ಯಾಂಕ್ ಯು ನಾಗೇಶ್ ತಮ್ಮ ಎಲ್ಲ ಮಾಹಿತಿಗಾಗಿ ಬಿ ಬಿ ಎಂ ಪಿ ಎಲೆಕ್ಷನ್ ಲೆಕ್ಕಾಚಾರದಿಂದ ಇದು ವಿಳಂಬ ಆಗ್ತಾ ಇದೆ ಬಿ ಬಿ ಎಂ ಪಿ ಚುನಾವಣೆಯ ದೃಷ್ಟಿ ಎಲೆಕ್ಷನ್ ಟೈಮಲ್ಲಿ ಸುಮ್ಮನೆ ಜರನ್ನ ಯಾಕೆ ಎದುರಾಕಬೇಕು ಅಂತ ಬಟ್ ಎಲೆಕ್ಷನ್ ಯಾವಾಗ ನಡೆಯೋದು ಗೊತ್ತಿಲ್ಲ ಮೂರು ತಿಂಗಳಾಗ್ಬೋದು ಆರು ತಿಂಗಳಾಗ್ಬೋದು ಯಾರೋ ಹೇಳ್ತಾ ಇದ್ರು ಎಮ್ ಎಲ್ ಎಲೆಕ್ಷನ್ ಆದಮೇಲೆ ಆಗುತ್ತೆ ಅಂತ ಅಂದ್ಬಿಟ್ಟು ಗೊತ್ತಿಲ್ಲ ಬಟ್ ಈಗಿಂದನೇ ಪ್ಲ್ಯಾನ್ ನೋಡಿ ಇವರಿಗೆ ಬೇಕಾದಾಗ ಒಂದು ಮೊದಲೆಲ್ಲ ಟೋಯಿಂಗ್ ಟಾರ್ಚರ್ ಹೆಂಗಾಗ್ತಿತ್ತು ಅಂತಂದರೆ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಿದ್ರೆ ಎತ್ತಾಕೊಂಡು ಹೋಗ್ತಾಯಿದ್ರು ಬಟ್ ಈಗ ಎಲ್ಲ ಇವರು ಇಷ್ಟ ಬಂದಂಗೆ ಆಗ್ತಾಯಿದೆ